35 ಸಾವಿರ ಕೋಟಿ 3000 ಕೋಟಿ ಸುಧಾಕರ್ ಸವಾಲು ಸಿದ್ದು ತಿರುಗೇಟು ಆಲಿಬಾಬಾ ಟೀಂ ಅಂದಿದ್ಯಾಕೆ ಸಿದ್ದು ಕೆಣಕಿದ ಸುಧಾಕರ್ಗೆ ಸಿದ್ದು ಗುದ್ದು ಇದು ಭ್ರಷ್ಟಾಚಾರದ ಬಡಿದಾಟದ ಸ್ಟೋರಿ ಸಿದ್ದರಾಮಯ್ಯ ಅವರನ್ನ ಕೆಣಕಿದಂತ ಸುಧಾಕರ್ಗೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಸಿದ್ದರಾಮಯ್ಯ ಗುದ್ದನ್ನ ಕೊಟ್ಟಿದ್ದಾರೆ ಸುಧಾಕರ್ ಅವರ ಪ್ರತಿ ಆರೋಪಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಕೊರೋನಾ ಸಂದರ್ಭದಲ್ಲಿ 3000 ಕೋಟಿ ಲಂಚವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಇನ್ನು ಸುಧಾಕರ್ ಆಪರೇಷನ್ ಕಮಲದ ಮೂಲಕ ಮಂತ್ರಿ ಆದರೂ ಅಲಿಬಾಬಾ ಮತ್ತು 40 ಕಳ್ಳರ ಲೀಡರ್ ಯಾರು ಅಂದ್ರೆ ಈ ಸುಧಾಕರ್ ಅಂತ ಹೇಳಿದ್ದಾರೆ ಕೊರೋನಾ ಸಂದರ್ಭದಲ್ಲಿ 3000 ಕೋಟಿ ಲಂಚವನ್ನ ಅವರು ಪಡೆದಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಜೊತೆಗೆ ಈಗ ಸಿದ್ದರಾಮಯ್ಯ ವಿಷಯ ಪ್ರಸ್ತಾಪ ಮಾಡಿ 35000 ಕೋಟಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ ಸುಧಾಕರ್ ಅವರು ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಸಿಎಜಿ ವರದಿ ಅವರು ಓದಿದಾರಾ ಅರ್ಥ ಆಗುತ್ತೆ ಅವ್ರಿಗೆ ಎಂಬಿಬಿಎಸ್ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡ್ಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಓದಿದಾರೋ ಇಲ್ವೋ ಅಂತೆಲ್ಲ ಕೇಳಿದ್ದಾರೆ 35,000 crores financial irregularities they flagged off the financial irregularities between 2013 and 2018 ಮತ್ತು ಈ ಡಿನೋಟಿಫಿಕೇಶನ್ ಇದಕ್ಕೆ ಒಂದು ಅರ್ಥವನ್ನೇ ಶಬ್ದಕೋಶವನ್ನೇ ಕ್ರಿಯೇಟ್ ಮಾಡಿದ್ದಾರೆ ರೀಡು ಇವರ ಅನುಕೂಲಕ್ಕೆ ಅವರು ಸ್ಥಾಪನೆ ಮಾಡಿ ಸೃಷ್ಟಿ ಮಾಡಿ ಪಾಪ 10,000 ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದಾರೆ ಈ ಭ್ರಷ್ಟಾಚಾರ ಮಾಡೋರಿಗೆ ಈಗ ಇದರಲ್ಲ 40 ಮಂದಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ 40 ಮಂದಿ ಕಳ್ಳರ ಗುಂಪಿನಲ್ಲಿ ಇವರು ಒಬ್ಬ ಸದಸ್ಯ ಕೊರೋನಾ ಟೈಮ್ನಲ್ಲಿ ಎಷ್ಟು ಲಂಚ ಹೊಡೆದಿದ್ದಾರೆ ಅಂತೇಳಿ ಅದಕ್ಕೆ ಮಾಸ್ಟರ್ ಇವರೇ ಹೆಲ್ತ್ ಮಿನಿಸ್ಟ್ರು ಸುಮಾರು 3,000 ಕೋಟಿ ಲಂಚ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ 35,000 ಕೋಟಿ 3,000 ಕೋಟಿ ಸುಧಾಕರ್ ಸವಾಲು ಸಿದ್ದು ತಿರುಗೇಟು ಆಲಿಬಾಬಾ ಟೀಂ ಅಂದಿದ್ಯಾಕೆ ಸಿದ್ದು ಕೆಣಕಿದ ಸುಧಾಕರ್ಗೆ ಸಿದ್ದು ಗುದ್ದು ಇದು ಭ್ರಷ್ಟಾಚಾರದ ಬಡಿದಾಟದ ಸ್ಟೋರಿ ಸಿದ್ದರಾಮಯ್ಯ ಅವರನ್ನ ಕೆಣಕಿದಂತ ಸುಧಾಕರ್ಗೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಸಿದ್ದರಾಮಯ್ಯ ಗುದ್ದನ್ನ ಕೊಟ್ಟಿದ್ದಾರೆ ಸುಧಾಕರ್ ಅವರ ಪ್ರತಿ ಆರೋಪಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಕೊರೋನಾ ಸಂದರ್ಭದಲ್ಲಿ 3,000 ಕೋಟಿ ಲಂಚವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಇನ್ನು ಸುಧಾಕರ್ ಆಪರೇಷನ್ ಕಮಲದ ಮೂಲಕ ಮಂತ್ರಿ ಆದರೂ ಅಲಿಬಾಬಾ ಮತ್ತು 40 ಕಳ್ಳರ ಲೀಡರ್ ಯಾರು ಅಂದ್ರೆ ಈ ಸುಧಾಕರ್ ಅಂತ ಹೇಳಿದ್ದಾರೆ ಕೊರೋನಾ ಸಂದರ್ಭದಲ್ಲಿ 3,000 ಕೋಟಿ ಲಂಚವನ್ನ ಅವರು ಪಡೆದಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಜೊತೆಗೆ ಈಗ ಸಿದ್ದರಾಮಯ್ಯ ವಿಷಯ ಪ್ರಸ್ತಾಪ ಮಾಡಿ 35,000 ಕೋಟಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ ಸುಧಾಕರ್ ಅವರು ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಸಿಎಜಿ ವರದಿ ಅವರು ಓದಿದಾರಾ ಅರ್ಥ ಆಗುತ್ತೆ ಅವ್ರಿಗೆ ಎಂಬಿಬಿಎಸ್ ಓದಿದಾರೋ ಇಲ್ವೋ ಅಂತೆಲ್ಲ ಕೇಳಿದ್ದಾರೆ 35,000 rupees 35,000 crores financial irregularities they flagged off the financial irregularities between 2013 and 2018 ಮತ್ತು ಈ ಡಿನೋಟಿಫಿಕೇಶನ್ ಇದಕ್ಕೆ ಒಂದು ಅರ್ಥವನ್ನೇ ಶಬ್ದಕೋಶವನ್ನೇ ಕ್ರಿಯೇಟ್ ಮಾಡಿದ್ದಾರೆ ರೀಡು ಇವರ ಅನುಕೂಲಕ್ಕೆ ಅವರು ಸ್ಥಾಪನೆ ಮಾಡಿ ಸೃಷ್ಟಿ ಮಾಡಿ ಪಾಪ 10,000 ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದಾರೆ ಈ ಭ್ರಷ್ಟಾಚಾರ ಮಾಡೋರಿಗೆ ಈಗ ಇದರಲ್ಲ 40 ಮಂದಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ 40 ಮಂದಿ ಕಳ್ಳರ ಗುಂಪಿನಲ್ಲಿ ಇವರು ಒಬ್ಬ ಸದಸ್ಯ ಕೊರೋನಾ ಟೈಮ್ನಲ್ಲಿ ಎಷ್ಟು ಲಂಚ ಹೊಡೆದಿದ್ದಾರೆ ಅಂತೇಳಿ ಅದಕ್ಕೆ ಮಾಸ್ಟರ್ ಇವರೇ ಹೆಲ್ತ್ ಮಿನಿಸ್ಟ್ರು ಸುಮಾರು 3,000 ಕೋಟಿ ಲಂಚ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ